ಇನ್ನು ಶಿವಮೊಗ್ಗದಲ್ಲಿ ನಾನು ಒಂದು 10 ವರ್ಷದಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿದೆ. ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆಗೆ ಇದರಲ್ಲಿ ಇದ್ದು ಅದರಲ್ಲಿ ನಾನು ಏನೇ ಮಾಡಿದ್ರೂ ಏನೇ ಕಲ್ತಿದ್ರಿಂದ್ರೂ ಮಧುನಿಂದನೇ ಕಲ್ತಿರೋದು ನಾನು. ಅಲ್ಲಿ ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತಾಗ ನನಗೆ ನಮ್ಮ ತಾಯಿ ಮಾತಾಡಿದ್ರು. ಅವ್ರಿಗೆ ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಅವ್ರಿಗೆ ಕೇಳಿದಾಗ ನಾನು ಶಿವರಾಜ್ ಕುಮಾರ್ ಅವರಿಬ್ಬರೂ ಇದ್ವಿ, ಜೊತೆಲೇ ಇದ್ವಿ. ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದಾಗ ನನಗೇನು ಅನಿಸ್ಲಿಲ್ಲ. ನನಗೇನು ಈ ಭಯ ಅದೆಲ್ಲ ಏನೂ ಆಗೋಲ್ಲ ಎಲೆಕ್ಷನ್ ನಿಲ್ಲೋದು ವಿಷಯಕ್ಕೆ, ಅದಕ್ಕೆಲ್ಲ ನಾನು ಏನಕ್ಕೂ ಹೆದರದೇ ಇಲ್ಲ. ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಎಲೆಕ್ಷನಲ್ಲಿ ಕೆಲವ್ರನ್ನ ಹೆದರಿಸ್ಬಿಟ್ಟೇ ಬಂದ್ವಿ ಅಂತ ಕಾಣುತ್ತೆ ನಾವು. ಸೊ ಈ ಎಲೆಕ್ಷನ್ ಕೂಡ ನಾನು ಧೈರ್ಯವಾಗಿ ಹೋಗಿ ಮಾಡ್ತೀನಿ. ನಾನು ಆಮೇಲೆ ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ. ಆದರೆ ನಾನು ಎಲ್ಲರಿಗೂ ಈಗ ಹೇಳ್ದಂಗೆ ನಾನು ಚಲನಚಿತ್ರಕ್ಕೆ ವಾಯ್ಸ್ ಆಗಿ ನಿಂತ್ಕೋಬೇಕಂದ್ರೆ ನಾನು ಗ್ಯಾರಂಟಿ ಅದನ್ನ ಮಾಡ್ತೀನಿ. ಎಲ್ಲರೂ ಇವತ್ತು ಬಂದು ಇಷ್ಟೊಂದು ಸಪೋರ್ಟ್ ಕೊಟ್ಟಿರೋದು ನನಗೆ ಭಾಳ ಸಂತೋಷ. ನಾನು ಆಮೇಲೆ ಚಲನಚಿತ್ರಕ್ಕೂ ಧ್ವನಿಯಾಗಿರ್ತೀನಿ, ನಮ್ಮ ಶಿವಮೊಗ್ಗಕ್ಕೂ ಕೂಡ ನಾನು ಧ್ವನಿಯಾಗಿರ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ನಮ್ಮ ಹೆಣ್ಣು ಮಕ್ಕಳಿಗೆ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ, ತುಂಬ ಥ್ಯಾಂಕ್ಸ್. ಇವತ್ತು ನನಗೆ ತುಂಬ ಹೃದಯ ತುಂಬಿ ಬಂದಂಗೆ ಆಯಿತು. ಯಾಕಂದರೆ ಶ್ರೀಕಾಂತ್ ಹೇಳಿದಾಗ ನನಗೆ ಏನಂತಲೇ ಫಸ್ಟಿಗೆ ಅರ್ಥ ಆಗಲಿಲ್ಲ ನನಗೆ. ಆಮೇಲೆ ನಾನು ಅವ್ರ ಹತ್ರ ಹೇಳಿದೆ ಹಿಂಗೆ ಶ್ರೀಕಾಂತ್ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಶ್ರೀಕಾಂತ್ ಗುರು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.